ನಮಸ್ಕಾರ ವೀಕ್ಷಕರೇ, ವಿನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿಯ. ರಂಗಭೂಮಿ ಕಲೆಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಜಿಲ್ಲಾ ಮದಕರಿ ರಂಗಭೂಮಿ ಕಲಾವಿದರ ಸಂಘ ಹರದನಹಳ್ಳಿ ಸಂಯುಕ್ತಾಶ್ರಯದಲ್ಲಿ 3 ದಿನಗಳ ಪೌರಾಣಿಕ ನಾಟಕೋತ್ಸವ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಹಾಗೂ ಸಂಚಾಲಕ ಹೊನ್ನ ನಾಯಕರವರು ಪತ್ರಕರ್ತರೊಂದಿಗೆ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಗ್ರಾಮೀಣ ಪ್ರದೇಶಗಳಲ್ಲಿ ರಂಗಭೂಮಿ ಕಲೆಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿವೆ ಎಂದರು. ಪರಿಶೀಲನೆ ನಡೆಸಿದ್ರು. ಈ ತಿಂಗಳೊಳಗಡೆ ಈ ತಿಂಗಳು ಅಂತ್ಯದಲ್ಲಿ ಜನವರಿ ಅಂತ್ಯದಲ್ಲಿ ಆ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ನಮ್ಮ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಪ್ರಾರಂಭ ಆಗುತ್ತೆ. ಈಗಾಗಲೇ ಅಲ್ಲಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ಅಂಚೆ ಇಲಾಖೆಯವರಿಗೆ ತರಬೇತಿಯನ್ನು ಕೂಡ ಕೊಡಿಸಿದ್ದಾರೆ. ಹಾಗಾಗಿ ಈ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಪ್ರಾರಂಭ ಆಗ್ಬೋದು ಏನು ಅನ್ನೋದ್ರ ಬಗ್ಗೆ ತಮಗೆ ಕುತೂಹಲ ಇತ್ತು. ಅದನ್ನ ನೋಡಿದ್ಮೇಲೆ ಯಾವುದೇ ಇದು ಇನ್ನೂ ಪ್ರಾರಂಭ ಆಗ್ಲಿಲ್ವಲ್ಲ ಅಂತೇಳಿ ಜಿಲ್ಲೆ ಜನತೆ ನನ್ನನ್ನು ಕೂಡ ಹಲವಾರು ಸಲ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಈ ತಿಂಗಳ ಅಂತ್ಯದೊಳಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಪಾಸ್ಪೋರ್ಟ್ ಸೇವಾ ಕೇಂದ್ರ ಪ್ರಾರಂಭ ಮಾಡ್ತೇವೆ. ಮತ್ತೆ ವಿಶೇಷವಾಗಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೊದಲು ಮೈಸೂರಲ್ಲೂ ಇರಲಿಲ್ಲ. ಮೈಸೂರು ಜಿಲ್ಲೆ ಬಹಳ ಹಳೆಯ ಜಿಲ್ಲೆ, ಮೈಸೂರಲ್ಲೂ ಕೂಡ ಇರಲಿಲ್ಲ. ಎಲ್ಲರೂ ಕೂಡ ಪಾಸ್ಪೋರ್ಟ್ಗೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಬೆಂಗಳೂರಿನಲ್ಲಿ ಪಾಸ್ಪೋರ್ಟ್ ಮಾಡಲಿಕ್ಕೆ ಇನ್ನೊಂದಕ್ಕೆ ಪ್ರತಿಯೊಂದಕ್ಕೂ ಹೋಗ್ಬೇಕಾಗಿತ್ತು, ಸಮಯ ಬಹಳ ಹಿಡಿತಾ ಇತ್ತು. ಸೊ ಹಾಗಾಗಿ ಪ್ರತಿ ಜಿಲ್ಲೆಗೊಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡೋ ಒಂದು ಕೇಂದ್ರ ಸರ್ಕಾರದ ನೀತಿಯಂತೆ ಇಲ್ಲೂ ಕೂಡ ನಾವು ತ್ವರಿತಗತಿಯಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.